ಲೀಡ್ನಿಂದ ನನ್ನ ತಮ್ಮ ಚನ್ನರಾಜ್ ಹಟ್ಟಿಹೊಳಿ ಅವರು ಗೆದ್ದರು. ಇದೇ ಗ್ರಾಮೀಣ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯ ಗತಾಯ ನನ್ನನ್ನು ಸೋಲಿಸಲೇಬೇಕು ಅಂತ ಬಂದಿದ್ದರು. ಅದಕ್ಕೆ ಜನ ಏನು ಉತ್ತರ ಕೊಟ್ಟಿತು ಅಂತ ಅದಕ್ಕೂ ಗೊತ್ತು. ದೊಡ್ಡ ಹಾರವನ್ನು ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ ನಾನು, ನಾನೇ ಅವರನ್ನು ಗೆಲ್ಲಿಸಿದ್ದೆ 18 ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ದರು. ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಿ, ಗೆದ್ದ ಮೇಲೂ ಆ ಉತ್ತರ ಕೊಡಲಿಲ್ಲ ನಾನು ಅವ್ರಿಗೆ. ಈ ಮಾತಿಗೂ ನಾನು ಉತ್ತರ ಕೊಡೋದಿಲ್ಲ. ಕಾಲಾಯ ತಸ್ಮೇ ನಮ್ಮ, ಯಾರಿಗೆ ಸೊಕ್ಕು ಬಂದಿದೆ, ಯಾರು ಏನು ಮಾಡಿದ್ದಾರೆ, ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಉತ್ತರ ಬರುತ್ತೆ. ವಿಷಕನ್ಯೆ ಅನ್ನುವಂಥ ಮಾತನ್ನು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ನೋಡಿ, ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸವಿಟ್ಟಂಥವ್ರು ನಾವೆಲ್ಲರೂ. ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ನಾನು ತಯಾರಿಲ್ಲ. ಅದಕ್ಕೆ ಉತ್ತರ ಜನ ಕೊಡ್ತಾರೆ. ಅವರು ವಿಷಕನ್ಯೆ ಅಂತಾರೋ ಇನ್ನೊಂದು ಕನ್ಯೆ ಅಂತಾರೋ, ಅವರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ. ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ. ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡಲಿ? ಅವ್ರು ಅವರೆಲ್ಲ ದೊಡ್ಡವರು, ಅವ್ರ ಬಗ್ಗೆ ಯಾಕೆ ಮಾತಾಡಲಿ? ನಮ್ಮ ಹತ್ರ ಎಲ್ಲಿ ದುಡ್ಡಿದ್ದೀರಿ? ನೀವೇ ಎಲ್ಲ ಅವ್ರಿಗೆ ಸಾಹುಕಾರ ಅಂತೀರಾ? ನಮ್ಮ ಹತ್ರ ಎಲ್ಲಿ ದುಡ್ಡಿದೆ? ಹೆಸರಿಗಷ್ಟೇ ಲಕ್ಷ್ಮಿ, ನಾನು ಸಾಹುಕಾರಗಳು ಅವರಲ್ವಾ? ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.